ಸರ್ ಎಲ್ಲ ಧರ್ಮಾಧಾರಿತ ಆದ್ರೆ ಹೆಂಗ್ರಿ ಸರ್ ನೀ ಪೊಲಿಟಿಕ್ಸ್ ಮಾಡ್ತೀರಿ ಅಂತ? ಏನೇ ಆಗ್ಲಿ, ಯಾವುದೇ ವಿಚಾರ ಆಗ್ಲಿ, ರಾಜ್ಯದಲ್ಲಿ ಎಂಥದ್ದೇ ವಿಚಾರ ಆಗ್ಲಿ, ಎಂಥದ್ದೇ ಸಮಸ್ಯೆ ಆಗ್ಲಿ, ಅದನ್ನ ಎಲ್ಲವನ್ನ ಧರ್ಮದ ದೃಷ್ಟಿಯಲ್ಲಿ ನೋಡುವಂತಹ ಚಾಳಿ ರಾಜಕೀಯ ನಾಯಕರಿಗೆ ಬಂದಿದೆ. ಅದು ನೋಡ್ ಮಾಡಬಾರ್ದು, ಅದನ್ನ ಸರ್ಕಾರದಲ್ಲಿರೋರು ಮಾಡಿದ್ದಾರೆ. ಈ ರಾಮುಲು ಹೋದ್ರು ಮುಸಲ್ಮಾನರಿಗೆ ಹೋಗಿ ನೋಡಿದ್ರ, ಶಿಶಿ ಪಾಟೀಲ್ ಹೋದ್ರು ನೋಡಿದ್ರ ಮುಸಲ್ಮಾನರು ಹೋಗಿ ನೋಡಿದ್ರ, ಯತ್ನಾಳು ಹೋಗಿದ್ರು ಮುಸಲ್ಮಾನರಿಗೆ ಹೋಗಿ ನೋಡಿದ್ರ, ಎಲ್ಲರನ್ನು ನೋಡಬೇಕು, ಹಿಂದೂಗಳನ್ನು ನೋಡಬೇಕು, ಮುಸಲ್ಮಾನರನ್ನು ನೋಡಬೇಕು, ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಹಿಂಗಾಗಿ ಮತಗಳ ಧ್ರುವೀಕರಣ ಆಗ್ತಾ ಇದೆ, ಬಿಜೆಪಿಗೆ ಲಾಭ ಆಗ್ತಾ ಇದೆ. ದಟ್ ಇಸ್ ಪಾಲಿಟಿಕ್ಸ್ ಸರ್, ಅದು ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇರೋದೆ. ಅದು ಇಸ್ ದೇರ್ ಇಂಟೆನ್ಷನ್, ಧ್ರುವೀಕರಣ ಮಾಡ್ಕೊಳ್ಳೋದೆ ಅವ್ರ ಉದ್ದೇಶ. ಅಂಡ್ ಇಟ್ಸ್ ಹ್ಯಾಪನಿಂಗ್ ಅಂಡ್ ಅದಕ್ಕೆ ಸಕ್ಸಸ್ ಆಗ್ತಾ ಇದ್ದಾರೆ. ನಾಟ್ ಹ್ಯಾಪನಿಂಗ್. ಹಂಗಂತ ಹೇಳಿ ಅವರಿಗೆ 70% ಓಟ್ ಬರ್ತಾ ಇದೆಯಾ? ಧ್ರುವೀಕರಣ, ಸಂಪೂರ್ಣ ಧ್ರುವೀಕರಣ ಆಗಲ್ಲಮ್ಮ, ಧ್ರುವೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇಜಾಬು ಅಲಾಲು ಆಜಾನು ಇವನ್ನೆಲ್ಲ ಹೇಳ್ಕೊಂಡು ಧ್ರುವೀಕರಣ ಮಾಡಲಿಕ್ಕೆ ಪಠ್ಯ ಪುಸ್ತಕ, ಈಗ ಪಠ್ಯ ಪುಸ್ತಕದ ಆ ಸಿಲೆಬಸ್ನೆಲ್ಲ ಯಾಕೆ ಯಾಕೆ ಅವನು ಯಾರ ಚಕ್ರ ತೀರ್ಥ ಅಂತ ಮಾಡ್ಕೊಂಡು ಬದಲಾವಣೆ ಮಾಡಿದ್ರು? ಮರಗೂರು ರಾಮಚಂದ್ರಪ್ಪ ಮಾಡಿದ್ದನ್ನ ಯಾಕೆ ಬದಲಾವಣೆ ಮಾಡಕ್ಕೆ ಹೋದ್ರು? ಕೇಸರೀಕರಣ ಮಾಡಕ್ಕೆ ಹೋದ್ರು? ವೈ ಶುಡ್ ವಿ ಕೀಪ್ ಕ್ವೈಟ್? ನಾವೆಲ್ಲರೂ ಯಾರು ಸಂವಿಧಾನಕ್ಕೆ ಗೌರವ ಕೊಡೋರು ಯಾರಿದ್ದಾರೆ, ಸಂವಿಧಾನದ ರೀತಿ ನಡ್ಕೋಬೇಕು ಅನ್ನೋರು ಯಾರಿದ್ದಾರೆ, ಅವ್ರು ಯಾರು ಕೂಡ ಸುಮ್ಮನೆ ಇರಬಾರ್ದು ಸರ್. ಬಟ್ ನೀವು ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡೋಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದೇನು, ಇಲ್ಲಿ ಪ್ರತಿಭಟನೆ ಮಾಡಿದ್ದೇನು, ಬ್ಯಾರಿಕೇಡ್ ಹಾರಿದ್ದೇನೆ ಎಲ್ಲ ನೋಡಿದ್ದೀವಿ ಸರ್. ಬಟ್ ಈ ರೀತಿಯಾದಂಥ ಸಮಸ್ಯೆಗಳಿಗೋಸ್ಕರ ಇಡೀ ಕಾಂಗ್ರೆಸ್ ಪಾರ್ಟಿ ಬೀದಿಗೆ ಬಂದು ಹೋರಾಡಿದ್ದು ಬಹಳ ಕಡಿಮೆ ರೀ ಸರ್. ಈಗ ಕೇಸ್ ಇಲ್ಲದೆ ಹೋದರೂ ಕೂಡ ಸುಳ್ಳು ಕೇಸ್ ಹಾಕಿ ಸುಳ್ಳು ಕೇಸ್ನಲ್ಲಿ ಎರಾಸ್ ಮಾಡಿದ್ರೆ ಸುಮ್ಮನೆ ಇರಬೇಕು? ಅದೇ ಲೆವೆಲ್ಗೆ ಬೇರೆ ಇಶ್ಯೂಗೂ ಫೈಟ್ ನಡೀಬೇಕು ಅನ್ನೋದು ಜನರ ಆಗ್ರಹ ಸರ್. ನಾನು ಭ್ರಷ್ಟಾಚಾರ ಬಂದಾಗ ಮಾಡ್ತೀವಿ. ಈಗ ಸಬ್ ಇನ್ಸ್ಪೆಕ್ಟರ್ಗಳು ಹಗರಣ ಅದ್ರಲ್ಲಿ ಮಾಡಿಲ್ವ, ಪ್ರತಿಭಟನೆ ಮಾಡಿಲ್ವ? ಬಟ್ ಒಂದಂತೂ ಸತ್ಯ ಸರ್, ಈ ಈ ಕರ್ನಾಟಕದ ಪಾಲಿಟಿಕ್ಸಲ್ಲಿ ಸರ್ ತಮಗನ್ಸುತ್ತಾ ಸರ್ ಈ ರೀತಿಯಾದಂತಹ ಧಾರ್ಮಿಕ ವಿಚಾರಗಳು ಬಿಜೆಪಿಗೆ ಲಾಭ ಆಗುತ್ತೆ ಅಂತ? ಲಾಭ ಮಾಡ್ಕೊಳ್ಳಿಕ್ಕೆ ಪೋಲರೈಸೇಷನ್ ವೋಟ್ಸ್ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಆ ಪ್ರಯತ್ನ ಈಡೇರಲ್ಲ. ಈ ದೇಶದ ಜನ ಯಾವತ್ತೂ ಕೂಡ ಜಾತಿ ಧರ್ಮದ ಆಧಾರದ ಮೇಲೆ ಹೋಗಿಲ್ಲ. ಅದರಿಂದ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಏನಾಯಿತು? ವೆಸ್ಟ್ ಬೆಂಗಾಲ್ನಲ್ಲಿ ಭಾಳ ಜಾತಿ ಮಾಡಿದ್ರು, ಎಲ್ಲ ಮಾಡಿದ್ರು, ಏನಾಯಿತು?